ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ದೀರ ಎಲ್ಲರೂ? ಸೂಪರಾದ ಒಂದು ಸ್ನ್ಯಾಕ್ಸೊಂದಿಗೆ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು, ಹಾಗೂ ಹೊಸ ರುಚಿ ಕೂಡ. ಖಂಡಿತವಾಗಲೂ ನೀವು ಇದನ್ನು ಯಾವತ್ತೂ ಟ್ರೈ ಮಾಡಿ ಇರಲಿಕ್ಕಿಲ್ಲ. ಹಾಗಾಗಿ ಖಂಡಿತವಾಗಲೂ ಈ ನೋಡಿದ ತಕ್ಷಣ ರೆಸಿಪಿಯನ್ನು ನೀವು ಟ್ರೈ ಮಾಡಿ. ಹೆಲ್ದಿಯಾದ ರೆಸಿಪಿ, ಡಯೆಟಲ್ಲಿದ್ದವ್ರಿಗೂ ಬೆಸ್ಟ್. ಹಾಗೂ ಹೀಗೇ ಸಂಜೆಗೇನಾದರೂ ಸಣ್ಣ ಸಣ್ಣ ಹಸಿವಾಗುತ್ತೆ ನೋಡಿ, ಆವಾಗ ಹೊಟ್ಟೆ ತುಂಬದ ರೀತಿ ಇದನ್ನು ನಾವು ಈಸಿಯಾಗಿ ತಿನ್ಬೋದು. ಓಕೆ, ಇವಾಗ ನಾನು ಏನೆಲ್ಲ ಬೇಕೋ ಹಾಗೆ ಹೇಗೆ ಮಾಡೋದಂತ ಹೇಳ್ತೀನಿ. ನಾನಿಲ್ಲಿ ಇವತ್ತು ಕಟರ್ ಯೂಸ್ ಮಾಡ್ತಾ ಇದ್ದೀನಿ, ಚಾಪರ್ ಅಂತ ಹೇಳ್ತಾರೆ ಇದನ್ನು, ವೆಜಿಟೇಬಲ್ ಚಾಪರ್. ಇದು ಸಣ್ಣ ಸಣ್ಣದಾಗಿ ಯಾವಾಗಲೂ ಕೇಳ್ತಿರಲ್ಲ ಯಾವ ರೀತಿ ಕಟ್ ಮಾಡ್ತೀರಾ ಅಂತೇಳಿ. ಇದು ನಮ್ಮ ಟೈಮನ್ನು ತುಂಬ ಚೆನ್ನಾಗಿ ಉಳಿಸುತ್ತೆ, ವೇಸ್ಟ್ ಆಗಲ್ಲ ಟೈಮ್. ಅಗಾರೋ ಚಾಪರ್ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ ಇದು, ಕ್ವಾಲಿಟಿಯಲ್ಲಿ ಕೂಡ ಬೆಸ್ಟ್ ಇದೆ. ಇವಾಗ ನಾನಿಲ್ಲಿ ಒಂದೂವರೆ ನೀರುಳ್ಳಿಯನ್ನು ಹಾಕಿದ್ದೀನಿ ನೋಡಿ. ಬೇಗನೆ ಈ ರೀತಿ ಹಾಕಿದರೆ ಒಳ್ಳೆ ರೀತಿಯದು ಚಾಪಾಗಿ ಬರುತ್ತೆ. ಎಷ್ಟು ದಪ್ಪ ಬೇಕು, ಎಷ್ಟು ಸಣ್ಣ ಬೇಕು ನೀವು ಇಟ್ಟರೆ ಆಯಿತು. ನಾನಿಲ್ಲಿ ಸಣ್ಣ ಸಣ್ಣದಾಗಿ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟದ ಪ್ರಕಾರ ಆಮ್ಲೆಟಿಗೆ ಇರಲಿ ಅಥವಾ ಯಾವುದಾದ್ರೂ ಸಲಾದ್ ಎಲ್ಲದಕ್ಕೂ ನೀವು ಒಟ್ಟಿಗೆ ಹಾಕಿದ್ರಲ್ಲಿ ಮಾಡಿದರೂ ಆಗುತ್ತೆ. ಓಕೆ, ನೋಡ್ಬೋದು ನೀವು ನೋಡಿ ಎಷ್ಟು ಸಣ್ಣದಾಗಿಲ್ಲಿ ಚಾಪಾಗಿದೆ ನೋಡಿ ಇದು. ಹಾಗೆಯೇ ನಾನಿಲ್ಲಿ ಇವಾಗ ವೆಜಿಟೇಬಲ್ಸ್ ಹಾಕ್ತಾ ಇದ್ದೀನಿ. ಕ್ಯಾರೆಟ್ ನೋಡಿ ದೊಡ್ಡ ದೊಡ್ಡ ಪೀಸಸ್ ಹಾಕಿದ್ದೀನಿ ನಾನಿಲ್ಲಿ. ಹಾಗೂ ಇದರೊಂದಿಗೆ ನಾನು ಸ್ವಲ್ಪ ಗ್ರೀನ್ ಪೀಸ್ ಅಂದರೆ ಬಟಾಣಿ ಕೂಡ, ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಇವಾಗ ನಾನು ಚಾಪ್ ಮಾಡ್ತೀನಿ, ಸಣ್ಣ ಸಣ್ಣದಾಗಿ ಮಾಡ್ತಾ ಇದ್ದೀನಿ. ಓಕೆ, ಯಾವುದೇ ವೆಜಿಟೇಬಲ್ಸ್ ನೀವು ಹಾಕಿದ್ರಲ್ಲಿ ಬೇಗನೆ ಮಾಡ್ಬೋದು. ಮೆಂತ್ಯ ಸೊಪ್ಪು ಇರಲಿ ಯಾವುದಿರಲಿ ಬೇಗನೆ ಆಗಿ ಹೋಗುತ್ತೆ. ತುಂಬ ನಿಮ್ಮ ಟೈಮನ್ನು ಇದು ಉಳಿಸುತ್ತೆ ಅಂತ ಹೇಳ್ಬೋದು ನೋಡಿ ಆ ರೀತಿ. ಓಕೆ ನೋಡಿ, ಸಣ್ಣ ಸಣ್ಣದಾಗಿಲ್ಲಿ ಚಾಪ್ ಆಗಿದೆ ನೋಡಿ. ತುಂಬ ಬೆಸ್ಟ್ ಉಂಟು ವೆಜಿಟೇಬಲ್ ಚಾಪರ್ ಇದು. ನಿಮಗೆ ಬೇಕಿದ್ರೆ ಇದರ ಲಿಂಕ್ ಹಾಕಿರ್ತೀನಿ, ನೀವು ಅಲ್ಲಿಂದ ನೋಡ್ಬೋದು. ನೆಕ್ಸ್ಟ್ ನಾನಿಲ್ಲಿ ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು. ನಾನಿಲ್ಲಿ ಡಿಸಾನು ಓಟ್ಸ್ ಯೂಸ್ ಮಾಡ್ತಾ ಇದ್ದೀನಿ, 100% ಹೋಲ್ ಗ್ರೇನ್ ಇದು. ನಿಮ್ಮ ವೆಯ್ಟ್ ಮ್ಯಾನೇಜ್ ಆಗಿಡಲು ಇದು ಹೆಲ್ಪ್ ಮಾಡುತ್ತೆ. ಪ್ರೋಟೀನ್ ಹಾಗೂ ಫೈಬರ್ ಇದರಲ್ಲಿ ಹೈ ಪ್ರಮಾಣದಲ್ಲಿದೆ. 3 ನಿಮಿಷದಲ್ಲಿ ಇದು ರೆಡಿ ಆಗುವಂಥದ್ದು. ಕೊಲೆಸ್ಟ್ರಾಲ್ ಇದ್ದವರಿಗೆ ತುಂಬ ಬೆಸ್ಟ್ ಇದು. ಹಾಗಾಗಿ ನಾನಿಲ್ಲಿ ಅರ್ಧ ಕಪ್ಪಷ್ಟು ಇದನ್ನು ಹಾಕಿ ಸ್ವಲ್ಪ ಇಲ್ಲಿ ರೋಸ್ಟ್ ಮಾಡ್ತಾ ಇದ್ದೀನಿ. ರೋಸ್ಟ್ ಮಾಡಿ ಹಾಕೋದ್ರಿಂದ ಇದು ತುಂಬ ಚೆನ್ನಾಗಿ ಬರುತ್ತೆ. ಓಕೆ, ಸ್ವಲ್ಪ ಅರೋಮಾ ಇದ್ರದ್ದು ಬರೋದುವರೆಗೂ ರೋಸ್ಟ್ ಮಾಡಿ. ಹಾಗೂ ಇವಾಗ ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನಾನಿದನ್ನು ಒಂದು ಕಪ್ಪಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದಮೇಲೆ ಸಣ್ಣ ಜಾರಿಗೆ ಹಾಕಿ ಇದನ್ನು ನಾವು ಹುಡಿ ಮಾಡಿದರೆ ಆಯಿತು. ಇವಾಗ ಅದೇ ಫ್ರೈಯಿಂಗ್ ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕಿದ್ದೀನಿ. ಹಾಗೂ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಚಾಪ್ ಮಾಡಿದ ವೆಜಿಟೇಬಲ್ಸ್. ನೀರುಳ್ಳಿಯನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇಲ್ಲ, ಕೇವಲ ವೆಜಿಟೇಬಲ್ಸ್ ಮಾತ್ರ ಇಲ್ಲಿ ನಾನು ಹಾಕಿದ್ದೀನಿ. ಇದನ್ನು ಸ್ವಲ್ಪ ಫ್ರೈ ಮಾಡಲಿಕ್ಕುಂಟು. ಇದರೊಂದಿಗೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಕೂಡ ಹಾಕ್ತಿದ್ದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಲ್ಲದ್ರೆ ಕ್ಯಾರೆಟ್ ಎಲ್ಲ ಹಾಕ್ತೀರಿ ನೋಡಿ, ಆವಾಗ ನೀವು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಈ ರೀತಿ ಚಾಪ್ ಮಾಡಿದರೂ ಆಗುತ್ತೆ. ಓಕೆ, ರುಚಿಗೆ ತಕ್ಕಷ್ಟು ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಮಾತ್ರ ಉಪ್ಪನ್ನು ಹಾಕಿ. ನೆಕ್ಸ್ಟ್ ಇದಕ್ಕೆ ನಾನು ಹಾಕ್ತಾ ಇದ್ದೀನಿ 1/2 ಕಪ್ಪಷ್ಟು ಇಡ್ಲಿ ರವೆ ಸಿಗುತ್ತೆ ನೋಡಿ, ರೈಸ್ ರವೆ ಅಂತ ಹೇಳ್ತಾರೆ ನೋಡಿ, ಅಕ್ಕಿ ಹಿಟ್ಟಿನ ರವೆ, ಅದನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಇದನ್ನು ನಾವು ಫ್ರೈ ಮಾಡೋಣ. ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ರವೆ ರವೆಯಾಗಿ ಟೇಸ್ಟಾಗಿದ್ದು ಬರುತ್ತೆ. ಓಕೆ ನೋಡಿ, ಈ ರೀತಿ ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ. ಓಕೆ, ಇವಾಗ ಇದು ರೆಡಿಯಾಗಿದೆ. ಇದನ್ನು ಏನು ಮಾಡೋಣ ಅಂದರೆ ಸ್ವಲ್ಪ ತಣ್ಣಗಾಗಲಿಕ್ಕೆ ನಾವು ಹಾಗೇ ಬಿಡೋಣ. ಅಷ್ಟು ತನಕ ಓಟ್ಸ್ ಇತ್ತು ನೋಡಿ, ಅದನ್ನು ನಾವು ಗ್ರೈಂಡ್ ಮಾಡೋಣ ನೋಡಿ. ಇವಾಗ ಇದನ್ನು ಸಣ್ಣ ಜಾರಿಗೆ ನಾನು ಹಾಕಿದ್ದೀನಿ, ತಣ್ಣಗೆ ಕೂಡ ಹಾಕಿದೆ. ಇದನ್ನು ನಾವು ಇವಾಗ ನೈಸಾಗಿ ಗ್ರೈಂಡ್ ಮಾಡೋಣ ನೋಡಿ ಈ ರೀತಿ. ಇವಾಗ ಇದನ್ನೆಲ್ಲವನ್ನು ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಇಲ್ಲಿ ಓಟ್ಸ್ ಹುಡಿಯನ್ನು ಒಂದು ಬೌಲಿಗೆ ಹಾಕಿದ್ದೀನಿ. ಆಮೇಲೆ ನಾವು ರೆಡಿ ಮಾಡಿಟ್ಟಿದ್ವಿ ನೋಡಿ ರವೆ ಹಾಗೂ ವೆಜಿಟೇಬಲ್ಸ್ ಎಲ್ಲ ಹಾಕಿ, ಅದನ್ನು ಕೂಡ ನಾನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಓಕೆ, ಇವಾಗ ಇದಕ್ಕೆ ನಾನು 1/2 ಕಪ್ಪಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ. ಮೊಸರು ಇಲ್ಲದ್ರೆ ಮಜ್ಜಿಗೆ, ಎರಡರಲ್ಲಿ ಯಾವುದು ಕೂಡ ನೀವು ಯೂಸ್ ಮಾಡ್ಬೋದು. ಇವಾಗ ನಾನು ಫಸ್ಟಿಗೆ ಇಲ್ಲಿ 1/2 ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಹಾಕಿ ಮಿಕ್ಸ್ ಮಾಡೋಣ, ಆಮೇಲೆ ಬೇಕಿದ್ದರೆ ನಾವು ಇದಕ್ಕೆ ಎಕ್ಸ್ಟ್ರಾ ನೀರನ್ನು ಸೇರಿಸೋಣ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ. ಮೊದಲೇ ನಾನು ರವೆ ಎಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಉಪ್ಪನ್ನು ಹಾಕಿದೆ. ಇವಾಗ ಇದಕ್ಕೆ ಎಷ್ಟು ಬೇಕು ನೋಡಿ ಅಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ, ಇನ್ನೂ ಕೂಡ ಇದು ಡ್ರೈ ಉಂಟು, ಹಾಗಾಗಿ ನಾನು ಸ್ವಲ್ಪ 1/4 ಕಪ್ಪಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿಕೊಂಡು ಆಮೇಲೆ ನೀವು ನೀರನ್ನು ಹಾಕಿದರೆ ಆಯಿತು.
ಡ್ರೈ ಅಂತ ಎನಿಸಿದರೆ ಇನ್ನು ಸ್ವಲ್ಪ ನೀರನ್ನು ಹಾಕಿ, ಯಾಕೆಂದರೆ ರವೆ ಸ್ವಲ್ಪ ನೀರು ಎಳ್ಕೊಳ್ಬೇಕು. ಹಾಗೂ ನಾವು ಇದರಲ್ಲಿ ಓಟ್ಸ್ ಹಾಕಿದ್ರಿಂದ ಇದು ಬೇಗನೆ ಡ್ರೈ ಆಗುತ್ತೆ. ಓಕೆ ನೋಡಿ, ಎಷ್ಟಾಗಿದೆ, ಇಷ್ಟೇ ಇರಲಿ ಇದು. ಇವಾಗ ಒಂದು 5 ನಿಮಿಷ ಇದನ್ನು ಮುಚ್ಚಿಡೋಣ. ಅಷ್ಟು ತನಕ ನೋಡಿ, ಇದಕ್ಕೆ ಬೇರೆ ಏನು ಬೇಕು ನೋಡಿ, ಅದನ್ನು ರೆಡಿ ಮಾಡೋಣ. ನಾನಿಲ್ಲಿ 1 ಕಪ್ಪಷ್ಟು ಪುದೀನ, 1 ಕಪ್ಪಷ್ಟು ಕೊತ್ತಂಬರಿ ಹಾಗೂ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಇದಕ್ಕೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿದ್ದೀನಿ. ಓಕೆ, ಇದನ್ನು ಇವಾಗ ಗ್ರೈಂಡ್ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಓಕೆ ನೋಡಿ, 5 ನಿಮಿಷ ಆಗಿದೆ. ಇದು ಇವಾಗ ನೋಡಿ ಕಂಪ್ಲೀಟಾಗಿ ನೀರು ಎಳ್ಕೊಂಡಿದೆ. ನಾವು ರೈಸ್ ರವಾ ಹಾಕಿದ್ರಿಂದ ಅದು ಜಾಸ್ತಿಯಾಗಿ ನೀರು ಎಳ್ಕೊಳ್ಳೋದಿಲ್ಲ. ಓಕೆ, ಇವಾಗ ಎಷ್ಟು ಬೇಕು ನೋಡಿ, ಸ್ವಲ್ಪ ನೀರನ್ನು ಹಾಕಬೇಕು. ಇದು ತುಂಬ ದಪ್ಪ ಇರಬೇಕು, ತೆಳುವಾಗಿ ಮಾತ್ರ ಮಾಡಬೇಡಿ. ನೋಡಿ, ಈ ರೀತಿ ದಪ್ಪ ಇದ್ದರೆ ಸಾಕು ಇದು. ಇವಾಗ ಇದಕ್ಕೆ ನಾವು ಏನೋ ಪೌಡರ್ ಹಾಕೋಣ. 1 ಪ್ಯಾಕೆಟ್ ಏನೋ ಪೌಡರ್ ನಾನಿಲ್ಲಿ ಹಾಕಿದ್ದೀನಿ. 8 ರೂಪಾಯಿ ಏನೋ ಇರುತ್ತೆ, 8 ರೂಪಾಯಿ 7 ರೂಪಾಯಿ ಏನೋ ಇರುತ್ತೆ, ಆ ಪ್ಯಾಕೆಟ್ ನಾನಿಲ್ಲಿ ಏನೋ ಪೌಡರ್ ಹಾಕಿದ್ದೀನಿ. ಓಕೆ, ನಾನಿಲ್ಲಿ ಪಡ್ಡು ಮಾಡೋದ್ರಿಂದ ಆ ಫ್ರೈಯಿಂಗ್ ಪ್ಯಾನನ್ನು ತೊಗೊಂಡಿದ್ದೀನಿ. ನೋಡಿ ಈ ಪ್ಯಾನ್, ಒಮ್ಮೆಲೆ ನೀವು ಇದು ನಿಮ್ಮ ಹತ್ರ ಇಲ್ಲದಿದ್ದರೆ, ಅಪ್ಪ ಕಾವಲಿ ನಿಮ್ಮ ಹತ್ರ ಇಲ್ಲದಿದ್ದರೆ ನೀವು ಏನು ಮಾಡಬೇಕಂದ್ರೆ, ಫ್ರೈಯಿಂಗ್ ಪ್ಯಾನ್ ಇರುತ್ತೆ, ಆಮ್ಲೆಟ್ ದೋಸೆ ಎಲ್ಲ ಮಾಡ್ತೀವಿ, ಅದರಲ್ಲಿ ಸಣ್ಣ ಸಣ್ಣದಾಗಿ ಕೂಡ ನೀವು ಬಿಡ್ಬೋದು ಇದನ್ನು. ಓಕೆ, ನಾನಿಲ್ಲಿ ಆಪಂ ಕಾವಲಿಯಲ್ಲಿ ಹಾಕ್ತಾ ಇದ್ದೀನಿ ಇದನ್ನು. ನೋಡಿ, ಎಣ್ಣೆ ಹಾಕಿ ಬಿಸಿ ಆದಮೇಲೆ ಒಂದೊಂದನ್ನು ಇದರಲ್ಲಿ ಹಾಕಿದರೆ ಆಯಿತು. ಇವಾಗ ಇದನ್ನು ಮುಚ್ಚಿಡೋಣ, ಗ್ಯಾಸನ್ನು ಸ್ಲೋವಲ್ಲಿ ಇಡೋಣ. ಸ್ಲೋವಲ್ಲಿ ಇಡೋದ್ರಿಂದ ಕರೆಕ್ಟಾಗಿ ಇದು ಬೇಯುತ್ತೆ ಒಳಗೆ ತನಕ. ಓಕೆ, ಒಂದು ಕಡ್ಡಿಯಲ್ಲಿ ಇದನ್ನು ನೋಡಿ ಈ ರೀತಿ ನೀವು ಟರ್ನ್ ಮಾಡಿದರೆ ಆಯಿತು. ಓಕೆ ನೋಡಿ, ಹೀಗೆ ಎಲ್ಲವನ್ನು ಟರ್ನ್ ಮಾಡಿ, ಕ್ರಿಸ್ಪಿ ಆಗಿದೆ ಒಂದು ಸೈಡ್, ಫ್ರೈ ಆಗಿದೆ. ಇದೇ ರೀತಿದು ಬಂದರೆ ಸಾಕು. ಓಕೆ ನೋಡಿದ್ರಲ್ಲ, ಇವಾಗ ಇನ್ನೊಂದು ಸೈಡ್ ಫ್ರೈ ಆಗಿದೆ, ಇದನ್ನು ತೆಗೆಯೋಣ. ಓಕೆ, ಒಂದು ಪ್ಲೇಟಿಗೆ ನಾನು ಇದನ್ನು ಇವಾಗ ತೆಗಿತಾ ಇದ್ದೀನಿ. ಓಕೆ, ಒಂದು ಫ್ರೈಯಿಂಗ್ ಪ್ಯಾನ್ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ, 1 ಟೇಬಲ್ಸ್ಪೂನ್ ಎಣ್ಣೆ, ಸ್ವಲ್ಪ ಸಾಸಿವೆ ಹಾಗೂ ಸ್ವಲ್ಪ ಜೀರಿಗೆಯನ್ನು ಹಾಕಿ, ಇದು ಎರಡು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ನಾವು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ವಿ ನೋಡಿ ನೀರುಳ್ಳಿ, ಅದನ್ನು ಹಾಕ್ತಾ ಇದ್ದೀನಿ. ಓಕೆ, ನೀರುಳ್ಳಿ ಹಾಕಿ ಸ್ವಲ್ಪ ಇದನ್ನು ಫ್ರೈ ಮಾಡಲಿಕ್ಕೆ, ಜಾಸ್ತಿ ಕೆಂಪಾಗುವವರೆಗೂ ನಾವಿಲ್ಲಿ ಫ್ರೈ ಮಾಡಲಿಕ್ಕೆ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ ನೀರುಳ್ಳಿಯಲ್ಲಿ ಸ್ವಲ್ಪ ಫ್ರೈ ಆಗಿದೆ. ಇವಾಗ ನಾವು ಪುದೀನ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ನೋಡಿ ಚಟ್ನಿ, ಅದನ್ನು ಇದಕ್ಕೆ ಹಾಕೋಣ. ಓಕೆ, ಇದನ್ನು ಹಾಕಿ ಸ್ವಲ್ಪ ಹೊತ್ತು ಇದನ್ನು ಕೂಡ ನಾವು ಫ್ರೈ ಮಾಡಲಿಕ್ಕುಂಟು. ಇದರ ಹಸಿವಾಸನೆ ಹೋಗುವವರೆಗೂ ಸ್ವಲ್ಪ ಹೊತ್ತು ಫ್ರೈ ಮಾಡಿದರೆ ಸಾಕು, 1-2-3 ನಿಮಿಷ, ಜಾಸ್ತಿ ಬೇಕಂತ ಇಲ್ಲ. ಇವಾಗ ನಾನು ಇದಕ್ಕೆ 1¼ ಕಪ್ಪಷ್ಟು ಇಲ್ಲಿ ಸಾಸ್, ಟೊಮೆಟೊ ಸಾಸ್ ಹಾಕ್ತಾ ಇದ್ದೀನಿ. ಕೆಚಪ್ ಕೂಡ ನೀವು ಹಾಕ್ಬೋದು, ಚೆನ್ನಾಗಾಗುತ್ತೆ. ಇದನ್ನು ಮಿಕ್ಸ್ ಮಾಡಿ, ಒಮ್ಮೆಲೆ ಟೊಮೆಟೊ ಸಾಸ್ ಇಲ್ಲದಿದ್ದರೆ ನೀವು ಏನು ಮಾಡಬೇಕಂದ್ರೆ, ಟೊಮೆಟೊವನ್ನು 1 ಟೊಮೆಟೊವನ್ನು ಕಟ್ ಮಾಡಿ ಕೂಡ ಹಾಕ್ಬೋದು ಅಥವಾ ಗ್ರೈಂಡ್ ಮಾಡಿ ಕೂಡ ಹಾಕ್ಬೋದು. ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡಿ ಆಮೇಲೆ ನಾವು ಪಡ್ಡು ರೆಡಿ ಮಾಡಿ ಇಟ್ಟಿದ್ವಿ ನೋಡಿ, ಅದನ್ನು ನೀವು ಇದಕ್ಕೆ ಹಾಕಿದರೆ ಆಯಿತು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ. ಓಕೆ, ತುಂಬ ಚೆನ್ನಾಗಾಗುತ್ತೆ ಈ ರೀತಿ ನೀವು ಮಾಡಿದರೆ. ಇದಕ್ಕೆ ಬೇಕಿದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಅಥವಾ ಪೆಪ್ಪರ್ ಅಂದರೆ ಕಾಳುಮೆಣಸಿನ ಪೌಡರನ್ನು ಸೇರಿಸ್ಬೋದು. ಓಕೆ, ಇಷ್ಟೇ ಮಾಡಲಿಕ್ಕೆ. ಸ್ವಲ್ಪ ಹೊತ್ತು ಫ್ರೈ ಮಾಡಿ, ಸರಿಯಾಗಿ ಮಿಕ್ಸ್ ಮಾಡಿ ಇವಾಗ ಇದು ರೆಡಿಯಾಗಿದೆ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ ಅಂದರೆ, ಖಂಡಿತವಾಗಲೂ ನೀವು ಎನಿಸ್ಲಿಕ್ಕಿಲ್ಲ, ಅಷ್ಟು ಒಳ್ಳೆ ರೀತಿ ಬರುತ್ತೆ ಇದು. ಎಲ್ಲರೂ ಕೇಳ್ತಾರೆ ಹೇಗೆ ನೀವು ಮಾಡಿದರೆ ಅಂತ ಹೇಳಿ. ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ, ಗೊತ್ತೇ ಆಗಲ್ಲ ನೀವು ಓಟ್ಸಿಂದ ಇದನ್ನು ಮಾಡಿದಿರಂತ ಹೇಳಿ. ಲಾಸ್ಟಿಗೆ ನಾನಿಲ್ಲಿ ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕ್ತಾ ಇದ್ದೀನಿ. 1-2 ನೀವು ಹಸಿಮೆಣಸು ಇದನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಸ್ವಲ್ಪ ನೀವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಿಗೆ ಹಾಕಿದರೆ ಆಯಿತು. ಆಮೇಲೆ ಉಳಿದಿದೆ ಆದರೆ ನೀರುಳ್ಳಿ ಇದರ ಮೇಲೆ ಈ ರೀತಿ ಹಾಕಿ, ಹಸಿ ನೀರುಳ್ಳಿ, ತುಂಬ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಇದು.
ಓಕೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆಗಿದೆ. ಈ ರೀತಿ ನೀವು ಮಾಡಿದ್ರಾಯಿತು, ಎಲ್ಲರೂ ಮನೆಯಲ್ಲಿ ಇಷ್ಟಪಟ್ಟು ಈ ಸ್ನ್ಯಾಕ್ಸನ್ನು ತಿಂತಾರೆ. ಬ್ರೇಕ್ಫಾಸ್ಟ್ಗೆ ಕೂಡ ನೀವು ಮಾಡ್ಬೋದು, ತುಂಬ ಹೆಲ್ದಿಯಾದ ಬ್ರೇಕ್ಫಾಸ್ಟ್ ಇದು. ಆಯಿಲ್ ಕೂಡ ಜಾಸ್ತಿ ಬರಲ್ಲ ನೋಡಿ, ಒಳಗಡೆ ಎಷ್ಟು ಚೆನ್ನಾಗಿದು ಬಂದಿದೆ ಅಂತ ಹೇಳಿ. ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಅಂತಾದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ ಒಳ್ಳೆಯ ರೆಸಿಪಿಯೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್.